ಗದೆ ಇಲ್ಲ. ಅದ್ರ ಜೊತೆಗೆ ಒಂದು ಕಾಂಟೆಂಟ್ ಕನೆಕ್ಟ್ ಆದಾಗ ಈ ಥರದ ಒಂದು ಒಂದು ಖುಷಿ, ಒಂದು ಸೆಲೆಬ್ರೇಷನ್ ಮೂಡ್ ಮಾಡಿದ್ದಾರೆ. ಸೊ ಇದಷ್ಟು ಕ್ರೆಡಿಟ್ ಅವ್ರುಗಳಿಗೆ ಹೋಗಿ. ಆಗ್ತದೆ, ಪ್ಲಾನಿಂಗ್ ನಡೀತಾ ಇತ್ತು ಅದು ಕನ್ನಡ ವರ್ಷನ್ ರಿಲೀಸ್ ಮಾಡೋದಕ್ಕೆ. ಅದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾಕಂದ್ರೆ ಅಂದ್ರೆ ಹೇಳಿದ್ನಲ್ಲ ನಾನು ಫುಲ್ ಅಲ್ಲಿ ಫಿಲಮ್ ಕಾಪಿ ರೆಡಿ ಮಾಡೋದು ಅದರದ್ದೇ ಮಿಸಿಂಗ್ ಇದೆ. ಎಲ್ಲ ಅಪ್ಲೋಡ್ ಆಗಿ ಎಲ್ಲ ಚೆಕ್ ಮಾಡಿ ಬಂದ್ಮೇಲೆ ಇವತ್ತೆಲ್ಲ ಗೊತ್ತಾಗುತ್ತೆ. ಸದ್ಯಕ್ಕೆ ಕನ್ನಡ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀವಿ ನಾವು, ಇಲ್ಲಿಗೆ ಮಾತ್ರನೇ ಪಿಕ್ಚರ್ ಮಾಡಿದ್ದೀವಿ. ಸೊ ಅಕಸ್ಮಾತ್ ಇದೆಲ್ಲ ಆಗಿ ಮತ್ತೇನಾದ್ರು ಡಬ್ ಮಾಡಬೇಕು ಅನ್ನೋ ಅವಕಾಶ ಬಂದ್ರೆ ದೆನ್ ಮಾಡ್ತಾರೆ ಅದನ್ನೇನು. ಹಾಂ, ರೆಡಿ ಇದು ಇಲ್ಲ, ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಬಟ್ ಕೂರ್ಸೋದೇ ಅವತ್ತೇ ಇರ್ಬೇಕಲ್ವಾ ಅದು ರಿಲೀಸ್ ನಾಳೆ ನಾಳೆ ಕೂರ್ಸೋದು ಅಂತ ಹೇಳ್ತೀನಿ. ಖಂಡಿತವಲ್ಲೂ ಅಲ್ಲ ಹೋಗ್ತೀನಿ. ಎಲ್ಲ ಕಡೆನೂ ಕೊಡ್ತಾರೆ ಪ್ರೊಡ್ಯೂಸರ್. ಇವಾಗ ಆಕ್ಚುಲಿ ಸಿ, ಮೊದಲು ಬರೀ ಅರ್ಲಿ ಮಾರ್ನಿಂಗ್ ಶೋ ಸಿಕ್ಕರೆ ಸಾಕು ಅಂತಿದ್ರು. ಈಗ 12 ಗಂಟೆ ಶೋಸ್ ಎಲ್ಲ ಓಪನ್ ಮಾಡಿದ್ರೆ ಅಂದ್ರೆ ನಮ್ಮ ನಿರ್ಮಾಪಕರಿಗೂ ಅದು ಆಸೆ ಇದೆ, ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಫ್ಯಾನ್ಸ್ ಶೋಸ್ಗಳು ಕೊಡಬೇಕು ಎಲ್ಲರಿಗೂ. ಅವ್ರ ಫ್ಯಾನ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸೊ 100% ಅವ್ರಿಗೆ ಏನು ಖುಷಿ ಆಗುತ್ತೆ ಅದು ಕೊಡಬೇಕು ಅಂತ ಖಂಡಿತವಾಗಿದ್ದಾರೆ. ಕೆಲವೊಂದು ಕೆಲವೊಂದು ವಿಷಯಗಳಿಂದ ಕೆಲವೊಂದು ಥಿಯೇಟರ್ಗಳು ಏನು ಸಮಸ್ಯೆನೋ ಅಥವಾ ಬೇರೆ ಏನೋ ಆ ಥರದಕ್ಕೋಸ್ಕರ ಹೋಲ್ಡ್ ಅಲ್ಲಿರುತ್ತೆ ಹೊರತು, ಇಲ್ಲಾಂದ್ರೆ 100% ಓಪನ್ ಮಾಡ್ತಾರೆ. ನೀವು ಯಾವ ಯಾರು ಅದೇಪ್ಪ ನೀವು ದರ್ಶನ್ ಸರ್ನ ಯಾವ್ದಾದ್ರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕರ್ಕೊಂಬಂದು ಪಿಕ್ಚರ್ ತೋರಿಸಿ ಆಚೆ ಕರ್ಕೊಂಡು ಹೋಗೋಕೆ ಪಾಸಿಬಿಲಿಟಿ ಇದೆಯಾ? ನೀವು ಯಾರಾದ್ರೂ ಒಬ್ರು ಅಂತಾನೆ ಅಲ್ವಾ, ಎಂತ ಇದಲ್ವಾ ಅದು? ನಾವು ಅದನ್ನೆಲ್ಲ ನೋಡ್ಕೋಬೇಕು. ಪೊಲೀಸೇ ಪರ್ಮಿಷನ್ ಕೊಡಲ್ಲ ಫಸ್ಟ್ ಆಫ್ ಆಲ್ ನೀವು ಕರ್ಕೊಂಬಂದು ಹೊರಗಡೆ ಕರ್ಕೊಂಡು ಹೋಗಿ ಆಚೆ ಬರೋದಕ್ಕೆ. ಆಮೇಲೆ ಜನ ಥಿಯೇಟರ್ಲ್ಲಿ ಸಿನಿಮಾ ನೋಡೋಕ್ಕಾಗಲ್ಲ. ಸೊ ನಾನು ಇವಾಗ ನೀವು ಇದು ಮುಗಿಸ್ಕೊಂಡು ಅವ್ರ ಆಫೀಸ್ ಹೋದ್ರೆ ಚಿಕ್ಕ ಐಡಿಯಾ ಸಿಗುತ್ತೆ. ಮೇ ಬಿ ಇವತ್ತು ಈವ್ನಿಂಗ್ ಇಂದ ಓಪನ್ ಆಗ್ಬೋದು. ಎಲ್ಲ ಗೊತ್ತಾಗುತ್ತೆ ನಿಮ್ಗೆ, ಅಪ್ಡೇಟ್ ಆಗುತ್ತಲ್ಲ ಬುಕ್ ಮೈ ಶೋನಲ್ಲಿ. ಸಿನಿಮಾ ರನ್ ಟೈಮ್ ಇಸ್ 2 hours 59 minutes. ಏನಿಲ್ಲ, ಇಲ್ಲಿವರೆಗೂ ಒಂದು ಎಕ್ಸ್ಟ್ರೀಮ್ ಲವ್ ತೋರಿಸ್ಕೊಂಬಂದಿದ್ದಾರೆ ಈ ಸಿನಿಮಾ ಮೇಲೆ. ಅದು ನಮ್ಮ ಟೀಮ್ ಮೇಲಾಗಿರ್ಬೋದು, ವಿಶೇಷವಾಗಿ ದರ್ಶನ್ ಸರ್ ಮೇಲಾಗಿರ್ಬೋದು, ಈ ಸಿನಿಮಾ ಮೇಲಾಗಿರ್ಬೋದು. ಅದಕ್ಕೆ ವಾಪಸ್ ನಾವು ಕೊಡೋಕ್ಕಾಗೋದು ಒಳ್ಳೆ ಸಿನಿಮಾ ಮಾತ್ರ. ಆ ನಿಟ್ಟಿನಲ್ಲಿ ಏನಾಗುತ್ತೆ ಶಕ್ತಿ ಮೀರಿ ನಾವು ಸಿನಿಮಾ ರೆಡಿ ಮಾಡಿ ಬಂದಿದ್ದೀವಿ. ಅಲ್ಲಿ ನೋಡಿದ ಟೆಕ್ನಿಷಿಯನ್ಸು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಫೀಲ್ ಮಾಡಿದ್ದಾರೆ. ಇನ್ನು ನಾಳೆಯಿಂದ ಅವ್ರ ಮಡ್ಲಿಗೆ ಹೋಗುತ್ತೆ. ಏನೋ ಚಿಕ್ಕ ವಿಭಿನ್ನ ಪ್ರಯತ್ನ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ನಾವು. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೊಂದು ರೆಗ್ಯುಲರ್ ಸುಮ್ಮನೆ ಒಂದು ಆಕ್ಷನ್ ಇದು ಅಲ್ಲದೇನೆ ಇಟ್ ಇಸ್ ಅನ್ ಎಮೋಷ್ನಲ್ ಆಕ್ಷನ್ ಡ್ರಾಮಾ ಇದು. ಇಷ್ಟ ಆಗುತ್ತೆ. ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಅದು ನಾಳೆ ಬೆಳಗ್ಗೆ ರಿಲೀಸ್ ಮಾಡ್ತೀವಿ. ಅದು ಬಿಟ್ಟು ಇನ್ನೊಂದು ಸಾಂಗು ಸಿನಿಮಾ ಒಳಗಡೆ ಇದೆ. ಇನ್ನೂ ಜಾಸ್ತಿ ಸಿಗ್ಬೋದು ಅಲ್ಲ, ಇರು ಅದೇ ಹೇಳ್ತಾರದು ಸಿನಿಮಾ ಒಳಗಡೆ ಇನ್ನು ನೀವು ಅನ್ಕೊಂಡಕ್ಕಿಂತ ಜಾಸ್ತಿ ಸಿಗ್ಬೋದು ಸಿಗ್ಬೋದು. ಥ್ಯಾಂಕ್ ಯು.